नमस्कार वीक्षकरे, कन्नड क्रांति टीवी सुस्वागत। निरुद्योगी युवक इल्लिदे भर्जरी सुवर्णावकाश। आरबीआई 950 असिस्टेंट हुद्दे नेमकातिगागि अर्जिगळन्नु आह्वानिसलागिदे। इदर बग्गे कंप्लीट आद माहितियन्नु ई वीडियोदल्लि नावु निमगे तिळिसिकोडुत्तेवे। नीवु सह निरुद्योगी युवकरागिद्दु उद्योगद हुडुकाटदल्लिद्दरे ई वीडियोकोंदु ईगलले कोडि। नम्म चानल अन्नु तप्पदे सब्स्क्राइब माड्कोळ्ळि। इंतह वीडियोगळन्नु दिननित्य उचितवागि पडेयिरि। भारतीय रिजर्व बैंक असिस्टेंट हुद्दे भर्ती के नोटिफिकेशन बिगड़े नोटिफिकेशन प्रकार 950 असिस्टेंट पोस्ट भर्ती के नेमकाती अधिसूचन प्रकटिसलागिदे। आसक्त मत्तु अर्ह अभ्यर्थी सदरी हुद्दे अर्जी सल्लिसलु निगदिपडिसिद दिनांक अर्जी सल्लिसबेकेंदु हेळलागिदे। हुद्दे अगत्यविरुवंत विद्यार्थी वेतन श्रेणि वयोमिति अर्जी शुल्क हुद्दे विवर इतर एल्ला माहितियन्नु नावु निमगे ई वीडियोदल्लि तिळिसिकोडुत्तेवे। कोनेवरेगू ई वीडियोवन्नु तप्पदे नोडि। ಮೊದಲಿಗೆ ಹುದ್ದೆಗಳ ವಿವರವನ್ನ ನೋಡೋಣ ಬನ್ನಿ। ಇಲಾಖೆ ಹೆಸರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಆರ್‌ಬಿಐ। ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಹುದ್ದೆಗಳು, ಒಟ್ಟು ಖಾಲಿರುವ ಹುದ್ದೆಗಳು 950। ಈ ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ। ಈ ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನ ನೋಡೋದಾದರೆ ಅಭ್ಯರ್ಥಿಗಳು ಕನಿಷ್ಠ ಶೇಕಡಾ 50ರಷ್ಟು ಅಂಕಗಳೊಂದಿಗೆ ಯಾವುದೇ ಪದವಿಯಲ್ಲಿ ತೇರ್ಗಡೆಯನ್ನ ಹೊಂದಿರಬೇಕು। ಅಂದ್ರೆ ನೀವು ಯಾವುದೇ ಡಿಗ್ರಿಯನ್ನ ಮುಗಿಸಿರಿ ಶೇಕಡಾ 50ರಷ್ಟು ಅಂಕಗಳನ್ನು ಪಡೆದಿರಬೇಕು। ಎಸ್ಸಿ ಎಸ್ಟಿ ವಿಕಲಚೇತನ ಅಭ್ಯರ್ಥಿಗಳು ಜಸ್ಟ್ ಪಾಸ್ ಅಂಕಗಳನ್ನು ಪಡೆದರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು। ಇನ್ನು ಅಭ್ಯರ್ಥಿಗಳು ಯಾವ ಪ್ರಾದೇಶಿಕ ಕೇಂದ್ರದಲ್ಲಿ ನೇಮಕಾತಿ ಬಯಸುತ್ತಾರೋ ಅಲ್ಲಿನ ಭಾಷೆಯನ್ನು ಓದಲು ಬರೆಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಮಾತಾಡನರು ಗೊತ್ತಿರಬೇಕು। ಅಂತವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು। ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಕನ್ನಡ ಭಾಷೆ ಗೊತ್ತಿರಬೇಕು, ಆಂಧ್ರ ಪ್ರದೇಶಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದರೆ ತೆಲುಗು ಭಾಷೆ ಗೊತ್ತಿರಬೇಕು, ಅಂದಾಗ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ। ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಯೋಮಿತಿಯನ್ನು ನೋಡೋದಾದರೆ ಅಭ್ಯರ್ಥಿಗಳು ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದ್ದು ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 3 ವರ್ಷ, ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರುತ್ತದೆ। ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವೇತನ ಶ್ರೇಣಿಯನ್ನು ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳು ಬೇಸಿಕ್ ಸ್ಯಾಲರಿ 14,650 ರೂಪಾಯಿ ಇರುತ್ತೆ। ಇದರ ಜೊತೆಗೆ ಇತರ ಭತ್ಯಗಳು ಸೇರಿದಂತೆ ತಿಂಗಳಿಗೆ 34,990 ರೂಪಾಯಿವರೆಗೆ ವೇತನವನ್ನು ಪಡೆಯುತ್ತಾರೆ। ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳು ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಪಾವತಿಸುವಂತಿಲ್ಲ। ಅಂದರೆ ಅರ್ಜಿ ಸಲ್ಲಿಸುವುದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ। ಇನ್ನು ಈ ಹುದ್ದೆಗಳಿಗೆ ಆಯ್ಕೆ ವಿಧಾನವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಎರಡು ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ। ಮೊದಲ ಹಂತದ ಪರೀಕ್ಷೆಯನ್ನು 100 ಅಂಕಗಳಿಗೆ, ಎರಡನೇ ಹಂತದ ಪರೀಕ್ಷೆಯನ್ನು 200 ಅಂಕಗಳಿಗೆ ಈ ಮೇಲೆ ತಿಳಿಸಿದ ಮಾದರಿಯಲ್ಲಿ ನಡೆಸಲಾಗುತ್ತದೆ। ಮುಖ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ನಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಪ್ರಾದೇಶಿಕ ಭಾಷಾ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತದೆ। ಪ್ರಾದೇಶಿಕ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ಅಂತಿಮವಾಗಿ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತದೆ। ಈ ಹುದ್ದೆಗಳ ಪರೀಕ್ಷಾ ಕೇಂದ್ರಗಳನ್ನು ನೋಡುವುದಾದರೆ ಪಶ್ಚಿಮ ವಲಯ, ಉತ್ತರ ವಲಯ, ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ಎಂಬುದಾಗಿ 4 ವಲಯಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ। ಕರ್ನಾಟಕದ ಅಭ್ಯರ್ಥಿಗಳು ದಕ್ಷಿಣ ವಲಯ ಬೆಂಗಳೂರು ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ। ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 17/2/2022 ಆದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8/3/2022 ಆಗಿರುತ್ತದೆ। ಇನ್ನು ಈ ಹುದ್ದೆಗಳಿಗೆ ವೆಬ್ಸೈಟ್ ವಿಳಾಸವನ್ನು ನೋಡುವುದಾದರೆ ಈ ಮೇಲೆ ತೋರಿಸಿರುವ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ। ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಆನ್ಲೈನ್ ವೆಬ್ಸೈಟ್ ವಿಳಾಸ, ನೋಟಿಫಿಕೇಶನ್ ಲಿಂಕ್ ಎಲ್ಲವನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನೀಡಲಾಗಿದ್ದು ಡೌನ್ಲೋಡ್ ಮಾಡಿಕೊಂಡು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ। ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆರ್‌ಬಿಐದಲ್ಲಿ ಕರೆದಿರುವ 950 ಅಸಿಸ್ಟೆಂಟ್ ಹುದ್ದೆಗಳ ಬಗ್ಗೆ ಮಾಹಿತಿ। ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಅದೇ ರೀತಿ ಇತರ ಸ್ನೇಹಿತರೊಂದಿಗೆ ನಿರುದ್ಯೋಗಿ ಯುವಕರೊಂದಿಗೆ ಈ ವಿಡಿಯೋವನ್ನು ವಾಟ್ಸಾಪ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ತಪ್ಪದೇ ಶೇರ್ ಮಾಡಿ ಅವರಿಗೂ ಸಹಾಯ ಮಾಡಿ। ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು, ಶುಭ ದಿನ। ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ, ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ।